ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಹೊಂಬೇಗೌಡನಗರ ವಾರ್ಡ್ನಲ್ಲಿ ಸ್ಲಮ್ ಸಂಸ್ಥೆ ಮತ್ತು ಗರುಡ ಫೌಂಡೇಶನ್ ಸಹಯೋಗದಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಪಡೆದ ಸ್ಲಮ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ, ಬಿಜೆಪಿ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆ, ಅಪಘಾತ ವಿಮೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಗರುಡ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಮೇದಿನಿ ಗರುಡಾಚಾರ್ ಮತ್ತು ಅರಣ್ಯ ಅಭಿವೃದ್ಧಿ ನಿಗಮ ನಿರ್ದೇಶಕಿ ಶ್ರೀಮತಿ ಭಾಗ್ಯವತಿ ಅಮರೇಶ್ ರವರು, ಬೆಂಗಳೂರು ನಗರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ದಶರಥ್ ರವರು, ವಾರ್ಡ್ ಅಧ್ಯಕ್ಷರಾದ ಅಜಿತ್ ಮತ್ತು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ರವರು ವಿತರಣೆ ಮಾಡಿದರು. 35 ಬಿಜೆಪಿ ಕಾರ್ಯಕರ್ತರಿಗೆ ವಿಮೆ ಪ್ರಮಾಣ ಪತ್ರ ಮತ್ತು 40 ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಗರುಡ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಮೇದಿನಿ ಗರುಡಾಚಾರ್ಯವರು ಮಾತನಾಡಿ, ಇಂದಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಕಂಪ್ಯೂಟರ್ ತಂತ್ರಜ್ಞಾನ ಶಿಕ್ಷಣ ಪಡೆದರೆ ಉತ್ತಮ ಉದ್ಯೋಗ ಮತ್ತು ದೇಶದ ಆರ್ಥಿಕ ಪ್ರಗತಿಗೂ ಸಹಕಾರಿಯಾಗಲಿದೆ. ಆದ್ದರಿಂದ ಗರುಡ ಫೌಂಡೇಶನ್ ಮತ್ತು ಸ್ಲಮ್ ಸಂಸ್ಥೆ ಸಹಯೋಗದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಬಗ್ಗೆ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಈ ಒಂದು ಟೆರೆಸ್ ಏನಿದೆ, ನಮಗೆ ಬಹಳ ಆತ್ಮೀಯವಾದಂತಹ ಜಾಗ ಇದು. ಇಲ್ಲಿ ನಾವು ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದೀವಿ. ಇವತ್ತಿನ ಕಾರ್ಯಕ್ರಮ ನಮಗೆ ಬಹಳ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ಜೊತೆ ನಮ್ಮ ದಶರಥ್ ಜಿ ಅವರಿದ್ದಾರೆ. ಮೊದಲನೇದಾಗಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ವೀರ ಸಾವರ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಇರ್ಬೋದು, ದೇಶ ಪ್ರೇಮದ ಬಗ್ಗೆ ಇರ್ಬೋದು, ಹಾಗೆ ನಮ್ಮ ಮೋದಿ ಸರ್ಕಾರದ ಒಂದು ಸಾಧನೆಗಳ ಬಗ್ಗೆ ಇರ್ಬೋದು, ನಾವು ಎಷ್ಟೋ ವಿಷಯಗಳನ್ನ ಇವತ್ತು ಅವರಿಂದ ತಿಳ್ಕೊಂಡಂಗಾಗಲ್ತು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ದಶರಥ್ ಅವರಿಗೆ ನಾನು ಅಭಿನಂದನೆಗೆಲ್ಲ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ತಾವು ಆಗಾಗ್ಗೆ ನಮ್ಮ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಈ ತರ ನಮಗೆ ಒಂದು ಎನ್ಲೈಟನ್ ಅಂತ ಏನು ಹೇಳ್ತೀವಿ, ನಮಗೆ ಮತ್ತೆ ನಮ್ಮ ಮಕ್ಕಳಿಗೆ ನಮ್ಮೆಲ್ಲರಿಗೂ ಒಂದು ವಿಷಯಗಳನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಬೇಕು, ತಾವು ಆಗಾಗ ಬರ್ತಿರ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಒಂದು ಏನು ಕಾರ್ಯಕ್ರಮ ಇದೆ, ಇದು ನಮ್ಮ ಸ್ಲಮ್ ಸಂಸ್ಥೆ ಹಾಗೂ ಗರುಡ ಫೌಂಡೇಶನ್ ಮತ್ತೆ ನಮ್ಮ ಭಾಗ್ಯವತಿಯವರ ಕಡೆಯಿಂದ ಅವರ ಮುಂದಾಳತ್ವದಲ್ಲಿ ನಡೀತಿರುವಂತಹ ಈ ಒಂದು ಕೆಲಸಗಳೇನಿದೆ, ಮಕ್ಕಳಿಗೆಲ್ಲ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಹಾಗೆ ಒಂದು ಇನ್ಶೂರೆನ್ಸ್ಗಳಿರ್ಬೋದು, ಇವತ್ತು ಕುಟುಂಬಗಳಿಗೆ ಎಷ್ಟೋ ಕುಟುಂಬಗಳಿಗೆ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ.